ಸ್ಟಡಿ ಫೆಸಿಲಿಟೇಟರ್ ವೀಕ್ಷಕರಿಗೆ ನಮಸ್ಕಾರ. ಇವತ್ತಿನ ವಿಡಿಯೋದಲ್ಲಿ ಮಕ್ಕಳ ದಿನಾಚರಣೆಯ ಕುರಿತಾದ ರಸಪ್ರಶ್ನೆ. ಲೆಟ್ ಸ್ಟಾರ್ಟ್. ಮೊದಲನೆಯ ಪ್ರಶ್ನೆ, ಭಾರತದಲ್ಲಿ ಮಕ್ಕಳ ದಿನಾಚರಣೆಯನ್ನು ಯಾವಾಗ ಆಚರಿಸುತ್ತಾರೆ? ಆಪ್ಷನ್ ಎ ಜನವರಿ 21, ಬಿ ನವೆಂಬರ್ 14, ಸಿ ಸೆಪ್ಟೆಂಬರ್ 5, ಡಿ ಫೆಬ್ರವರಿ 28. ಸರಿಯಾದ ಉತ್ತರ ನವೆಂಬರ್ 14. ಮುಂದಿನ ಪ್ರಶ್ನೆ, ಭಾರತದಲ್ಲಿ ಯಾರ ಜನ್ಮದಿನವನ್ನು ಮಕ್ಕಳ ದಿನಾಚರಣೆಯಾಗಿ ಆಚರಿಸಲಾಗುತ್ತಿದೆ? ಆಪ್ಷನ್ ಎ CV ರಾಮನ್, ಬಿ ಮಹಾತ್ಮ ಗಾಂಧಿ, ಸಿ ಜವಾಹರ್ಲಾಲ್ ನೆಹರು, ಡಿ ಅಂಬೇಡ್ಕರ್. ಸರಿಯಾದ ಉತ್ತರ ಜವಾಹರ್ಲಾಲ್ ನೆಹರು. ಮುಂದಿನ ಪ್ರಶ್ನೆ, ಜವಾಹರ್ಲಾಲ್ ನೆಹರು ಯಾವಾಗ ಜನಿಸಿದರು? ಆಪ್ಷನ್ ಎ 14 ನವೆಂಬರ್ 1889, ಬಿ 16 ನವೆಂಬರ್ 1885, ಸಿ 18 ನವೆಂಬರ್ 1886, ಡಿ 15 ನವೆಂಬರ್ 1887. ಸರಿಯಾದ ಉತ್ತರ 14 ನವೆಂಬರ್ 1889. ಮುಂದಿನ ಪ್ರಶ್ನೆ, ನೆಹರೂರವರ ತಾಯಿಯ ಹೆಸರೇನು? ಆಪ್ಷನ್ ಎ ಕಮಲಾ ನೆಹರು, ಬಿ ಸ್ವರೂಪ್ ರಾಣಿ, ಸಿ ವಿಜಯಲಕ್ಷ್ಮಿ ಪಂಡಿತ್, ಡಿ ಇಂದಿರಾ ಗಾಂಧಿ. ಸರಿಯಾದ ಉತ್ತರ ಸ್ವರೂಪ್ ರಾಣಿ. ಮುಂದಿನ ಪ್ರಶ್ನೆ, ನೆಹರೂರವರ ಮಗಳು ಯಾರು? ಆಪ್ಷನ್ ಎ ಕಮಲಾ ನೆಹರು, ಬಿ ವಿಜಯಲಕ್ಷ್ಮಿ ಪಂಡಿತ್, ಸಿ ಇಂದಿರಾ ಗಾಂಧಿ, ಡಿ ಸ್ವರೂಪ್ ರಾಣಿ. ಸರಿಯಾದ ಉತ್ತರ ಇಂದಿರಾ ಗಾಂಧಿ. ಮುಂದಿನ ಪ್ರಶ್ನೆ, ನೆಹರೂರವರನ್ನು ಮಕ್ಕಳು ಪ್ರೀತಿಯಿಂದ ಏನೆಂದು ಕರೆಯುತ್ತಿದ್ದರು? ಆಪ್ಷನ್ ಎ ಬಾಪೂಜಿ, ಬಿ ನೇತಾಜಿ, ಸಿ ಪಿತಾಜಿ, ಡಿ ಚಾಚಾ. ಸರಿಯಾದ ಉತ್ತರ ಚಾಚಾ. ಮುಂದಿನ ಪ್ರಶ್ನೆ, ಸ್ವತಂತ್ರ ಭಾರತದ ಪ್ರಪ್ರಥಮ ಪ್ರಧಾನಿ ಯಾರು? ಆಪ್ಷನ್ ಎ ಮಹಾತ್ಮ ಗಾಂಧಿ, ಬಿ ಭಗತ್ ಸಿಂಗ್, ಸಿ ಬಾಲಗಂಗಾಧರ್ ತಿಲಕ್, ಡಿ ಜವಾಹರ್ಲಾಲ್ ನೆಹರು. ಸರಿಯಾದ ಉತ್ತರ ಜವಾಹರ್ಲಾಲ್ ನೆಹರು. ಮುಂದಿನ ಪ್ರಶ್ನೆ, ನೆಹರೂರವರ ಕೋಟ್ ಮೇಲೆ ಧರಿಸುತ್ತಿದ್ದ ಹೂವು ಯಾವುದು? ಆಪ್ಷನ್ ಎ ಗುಲಾಬಿ, ಬಿ ಕಮಲ, ಸಿ ಚೆಂಡು ಹೂವು, ಡಿ ಮಲ್ಲಿಗೆ. ಸರಿಯಾದ ಉತ್ತರ ಗುಲಾಬಿ. ಮುಂದಿನ ಪ್ರಶ್ನೆ, ನೆಹರೂರವರು ಯಾವ ಪತ್ರಿಕೆಯನ್ನು ಪ್ರಾರಂಭಿಸಿದರು? ಆಪ್ಷನ್ ಎ ಟೈಮ್ಸ್ ಆಫ್ ಇಂಡಿಯಾ, ಬಿ ನ್ಯೂ ಇಂಡಿಯಾ, ಸಿ ನ್ಯಾಷನಲ್ ಹೆರಾಲ್ಡ್, ಡಿ ಪ್ರಜಾವಾಣಿ. ಸರಿಯಾದ ಉತ್ತರ ನ್ಯಾಷನಲ್ ಹೆರಾಲ್ಡ್. ಕೊನೆಯ ಪ್ರಶ್ನೆ, ನೆಹರೂರವರು ಯಾವಾಗ ಮರಣ ಹೊಂದಿದರು? ಆಪ್ಷನ್ ಎ 24 ಮೇ 1964, ಬಿ 27 ಮೇ 1964, ಸಿ 22 ಮೇ 1964, ಡಿ 29 ಮೇ 1964. ಸರಿಯಾದ ಉತ್ತರ 27 ಮೇ 1964. ವಿಡಿಯೋ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ವಿಡಿಯೋ ವೀಕ್ಷಿಸಿದ್ದಕ್ಕಾಗಿ ಧನ್ಯವಾದಗಳು.